ಎಲ್ಲರಿಗೂ ನಮಸ್ಕಾರ. ಕೆಂಪು ಬಸ್ ಮುಕ್ತ ತಾಲೂಕಾದರೂ ಮಾಡಿ, ಇಲ್ಲ ಬಸ್ ಡಿಪೋ ಆದರೂ ಮಾಡಿ, ಗುಡಿಬಂಡೆ ತಾಲೂಕಿನ ಕೊಂಡಾವಲಹಳ್ಳಿ ಗ್ರಾಮದ ಬಳಿ KSRTC ಬಸ್ ಡಿಪೋಗೆ ಜಾಗ ಮಂಜೂರು ಮಾಡಿ ಸುಮಾರು ವರ್ಷಗಳೇ ಕಳೆದಿದೆ. ಆದರೂ ಇಲ್ಲಿಯವರೆಗೂ ಬಸ್ ಡಿಪೋ ನಿರ್ಮಾಣವಾಗದ ಕಾರಣ ಇದೇ ತಿಂಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಸಭೆಯಲ್ಲಿ ಸಾರ್ವಜನಿಕರು ತೀರ್ಮಾನಿಸಿದರು. ಪಟ್ಟಣದ ಸರ್ಕಾರಿ ಭವನದಲ್ಲಿ ಆಯೋಜಿಸಿದ ಬಸ್ ಡಿಪೋ ನಿರ್ಮಾಣ ಹೋರಾಟದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಮುಖಂಡರುಗಳು, ತಾಲೂಕಿನ ಪಲೆಗಾರಹಳ್ಳಿ ಗ್ರಾಮದ ಬಳಿ 10 ಎಕರೆ ಜಮೀನು ಶೇಕಡ 50% ರಿಯಾಯಿತಿ ದರದಲ್ಲಿ 2013 ಸಾರಿಗೆ ಇಲಾಖೆಗೆ ಭೂಮಿಯನ್ನು ಹಸ್ತಾಂತರಿಸಲಾಯಿತು. ಇದಾಗಿ 7 ವರ್ಷಗಳು ಕಳೆದರೂ ಕೂಡ ಬಸ್ ಡಿಪೋ ನಿರ್ಮಾಣ ಕನಸಾಗಿಯೇ ಉಳಿದಿದೆ. ಗುಡಿಬಂಡೆ ತಾಲೂಕಿಗೆ ಸಮರ್ಪಕ ಬಸ್ ಸೌಲಭ್ಯ ಒದಗಿಸುವಂತೆ ಸುಮಾರು ವರ್ಷಗಳಿಂದ ಹೋರಾಟ ನಡೆಸಲಾಗುತ್ತಿದೆ. ಈ ವೇಳೆ ನಾಗರಿಕ ಹೋರಾಟ ಸಮಿತಿಯ ಗಂಗಪ್ಪ, ದ್ವಾರಕನಾಥ ನಾಯ್ಡು, ಮಂಜುನಾಥ್, ಗುಣನಾಗೇಂದ್ರ, ಅನಿಲ್, ನಾಗರಾಜ್, ನಾರಾಯಣ ಸ್ವಾಮಿ, ಶ್ರೀರಾಮಪ್ಪ, ಶ್ರೀನಿವಾಸ್, ಯಾದವ್, ತಿಮ್ಮಾರೆಡ್ಡಿ, ಶಂಕರ್, ಶ್ರೀನಾಥ್ ಸೇರಿದಂತೆ ಹಲವರು ಇದ್ದರು. ವರದಿ ನೀಡಿದ್ದು ಸತೀಶ್ ಬಾಬು. ನೀವು ನೋಡ್ತಿರೋದು ನಿಮ್ಮ ಸ್ಥಳೀಯ ಹತ್ತಿರದ No.1 ಸುದ್ದಿವಾಹಿನಿ ಕ್ರಾಂತಿ ನ್ಯೂಸ್ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ. ಧನ್ಯವಾದಗಳು. ಫಸ್ಟ್ ನಿಲ್ಲಿಸ್ತಾ ಇದ್ದೆ. ಆಮೇಲಿಂದ ಎಂಟ್ರಾಯಪ್ಪ ಅವರು, ಗಂಗಪ್ಪ ಅವರು ಎಲ್ಲ ಬರ್ತಾ ಇದ್ರು. ಬಂದ್ಮೇಲೆ ಆಟೋಮೆಟಿಕ್ ಆಗಿ ಸಾಯಂಕಾಲದವರು ಸ್ಟೇಟ್ ಮಾಡ್ತಾ ಇದ್ರು. ಆ ಕಡೆಯಿಂದ ನಾಗೇಂದ್ರ ಅವರು ಬರ್ತಾ ಇದ್ರು. ಸರ್ ವರ್ಷ ಲೇಟ್ ಆಗಿದೆ, ಯಾಕಂದ್ರೆ ಅವ್ರ ಫಸ್ಟ್ ಪಿ ಎಚ್ ಡಿ, ನಾವು ಎಸ್ ಎಚ್. ಆವತ್ತಿಂದನೂ ಈ ಚಳವಳಿ ಇದ್ದೇ ಇದೆ ನಮ್ದು 82-83 ಇದುವರೆಗೂ ಸುಧಾರಿಸಿಲ್ಲ. ನನಗೆ ಗೊತ್ತಿದ್ದಾಗ ಗುಡಿಬಂಡೆ ಬರಿ ಬೀಳಿದ್ರಿಂದ ಗುಡಿಬಂಡೆ ಬಿಟ್ಟೆ ಮಾಡಿ ಚಿಕ್ಕಬಳ್ಳಾಪುರ ಗುಡಿಬಂಡೆ ಕುರುಮಲ್ ಕುಂಟ ಫಸ್ಟ್ ಎಕ್ಸ್ಪ್ರೆಸ್ಸು, ಸೆಕೆಂಡ್ ಎಕ್ಸ್ಪ್ರೆಸ್ಸು ಮೇಲ್ಕೋಟೆ ಆನೇಕಲ್ ಗಾಡಿ ಡಿಪೋಗೆ, ಚಿಕ್ಕಬಳ್ಳಾಪುರ ಡಿಪೋಗೆ ಹೈಯೆಸ್ಟ್ ಕಲೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಮೈಸೂರು ಗಾಡಿ, ಸುಮಾರು ಇನ್ನ ಬಾಗೇಪಲ್ಲಿ ಚಿಂತಾಮಣಿಗೆ ಹೋಗೋ ಗಾಡಿ, ಮತ್ತೆ ಇಲ್ಲಿಂದ ಕೋರಿಬಿದ್ದವರಿಗೆ ಕೋರ್ಸಿಂಗ್ ಗಾಡಿ ಇವು ಇಲ್ಲವೇ ಇದೆ. ನಾವು 82 ಹೇಳ್ತಾ ಇರೋದ್ರೆ 82 ಇಷ್ಟು ಬಸ್ ಬಿತ್ತು ಗುಡಿಬಂಡೆ. ಆದ್ರೆ ಇವಾಗ ಬಸ್ಗಳೇ ಇಲ್ಲ. ಸುಮಾರು ಒಂದು 25 ವರ್ಷದಿಂದ ಸಾರಿಗೆ ಅದಾಲತ್ತು ಮಾಡಿದ್ರು. 8 ಬಸ್ಗಳು ಇಲ್ಲಿಂದ ಆಂಧ್ರಪ್ರದೇಶಕ್ಕೆ ಹೋಗ್ತಾ ಇದ್ದಾವೆ, ಅವ್ರು ಸಂಪಾದನೆ ಮಾಡ್ಕೊತಾ ಇದ್ದಾರೆ. ನೀವು ಒಂದು 2-4 ಸಿಂಗಲ್ ಗಾಡಿ ಆದರೂ ಆಗಲಿ ಕಲೆಕ್ಷನ್ ಕೊಡುತ್ತೆ ಅಂತ ಹೇಳಿದ್ರೆ ಹಾಕ್ತೀವಿ ಅಂತ ಹೋದ ಮಹಾಶೈಲಿ ಕಡೆ ಬರಲೇ ಇಲ್ಲ ಈ ಕಡೆ. ಇವರು ಅವಾಗ ನಮ್ಮ ಕೋಲಾರ ಡಿಪೋ ಇತ್ತು, ಚಿಕ್ಕಬಳ್ಳಾಪುರ ಕಟ್ಕ ಆಯಿತು, ಏನಾದರೂ ಇದುವರೆಗೂ ಸುಧಾರಿಸ್ತಿಲ್ಲ ಆ ಕಡೆಗೆ. ಇವತ್ತು ಆಂಧ್ರ ಬಸ್ಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಇಲ್ಲಂತೂ ಸುಧಾರಿಸ್ತಿದ್ದಾರೆ. ಗುಡಿಬಂಡೆಯಿಂದ ನೇರವಾಗಿ ಬೆಂಗಳೂರು ಹೋಗ್ತಕ್ಕಂಥ ಗಾಡಿ ಇದೆ ಇವತ್ತು, ಬೆಂಗಳೂರಿಂದ ಗುಡಿಬಂಡೆಗೆ ಬರ್ತಕ್ಕಂಥ ನೇರವಾಗಿ ಗಾಡಿ ಇಲ್ಲ. ಯಾಕೆ ಅಂತಂದ್ರೆ ನಾನು ಸಿನಿಮಾ ಬಾಕ್ಸ್ಗಳು ತರೋ ಟೈಮಲ್ಲಿ ಗುಡಿಬಂಡೆ ಅಂತಂದ್ರೆ ಯಾವ ಬಾಕ್ಸ್ ಬರ್ತಾ ಇರಲಿಲ್ಲ. ಡಿಸಿಯವರು ಬಂದು ಇಲ್ಲೊಂದು ದೊಡ್ಡ ಸಭೆಯನ್ನು ಮಾಡಿ ಡಿಸಿ ಪಾಯಿಂಟ್ ಉದ್ಘಾಟನೆ ಮಾಡಿ ಧರ್ಮಸ್ಥಳಕ್ಕೆ 2 ಬಸ್ಗಳನ್ನು ಆಮೇಲೆ ಕೆಲವೊಂದು ಸಾರಿಗೆ ಬೆಂಗಳೂರಿಗೆ ಕೆಲವೊಂದು ಭಾಗಗಳನ್ನು ಆ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರೆ ಘಟಕ ಪಟ್ಟಣ ನಮಗೆ ಬೇಡ ಅಂತ ಹೇಳ್ತಾ ಏನಾಗ್ತದೆ, ಇವಾಗ ಅಲ್ಲಿ ಉಳ್ಕೊಂಡು ಘಟಕಗಳು ಬಾಗೇಪಲ್ಲಿ ಆಯ್ತು. ಬಾಗೇಪಲ್ಲಿ ಆದ್ಮೇಲೆ ತೀರಾ ಹಾಗೆ ಗುಡಿಬಂಡೆ ನಾವು ನಿರೀಕ್ಷಣೆ ಆದ್ರೆ ಬಾಗೇಪಲ್ಲಿ ಆಗ್ಬಿಟ್ರೆ ಗುಡಿಬಂಡೆಗೆ ಯಥೇಚ್ಛೆ ದುರ್ಬಾರ ಬಸ್ಗಳೆಲ್ಲ ಮಾಯ. ಈ ರೀತಿ ಸುತ್ತಲೂ ಡಿಪೋ ಆದ್ಮೇಲೆ ನಮ್ಗೆ ಗುಡಿಬಂಡೆ ಸಂಪರ್ಕ ಸಾರಿಗೆ ಸಂಪೂರ್ಣ ಹಾದಿಗಳು. ಅವಾಗ ನಾವು ಪ್ಲಾನ್ ಮಾಡಿದ್ವಿ, ಅಲ್ಲಿ ಕೆಲವರಿಗೆ ಖಾಸಗಿ ಲಕ್ಷ್ಮಣ ಅವರು KSRTC ಜನವರಿ ಅವರಿಗೆ ಹೋಗ್ಬೇಕಾಯ್ತು, ನೀವು ಹಿಂಗೆ ಮಾಡೋದಾದ್ರೆ ಡಿಪೋಸ್ ಒತ್ತಾಯ ಮಾಡಿ ಅಂತ ಕೆಲವು ಸಜೆಷನ್ ಕೊಟ್ಟರು. ಅವಾಗ ದ್ವಾರಕಾನಾಥ್ ನಾಯ್ಡು, ಯಾಕಂದ್ರೆ ಅವರ ಅಣ್ಣನೇ ಇದ್ದಾರೆ ಅಲ್ಲಿ ಅದೇ ಡಿಪಾರ್ಟ್ಮೆಂಟಲ್ಲಿ, ಗಲಾಟೆ ಮಾಡ್ಕೊಂಡು ಇದು ಬಹಳ ಹಿಂದುಳಿರ್ತಕ್ಕಂಥ ಪ್ರದೇಶ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ. ಯಾರೇನು ತೀರ್ಮಾನ ಇಷ್ಟು ಮುಂದುವರೆದೇ ಇವತ್ತು ಇಲ್ಲಿರ್ತಕ್ಕಂಥವ್ರು ರಾಜಮಟ್ಟದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಪಡ್ಕೊಂಡು ಬರ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಗೋಲ್ಡ್ ಪದಕಗಳನ್ನ ಪಡ್ಕೊಂಡು ಬರ್ತಾ ಇದ್ದಾರೆ, ಎಜುಕೇಶನ್ ಅಲ್ಲಿ ಮತ್ತೆ ಬೇರೆ ಇದರಲ್ಲಿ ಎಲ್ಲ ಡಾಕ್ಟರೇಟ್ಗಳೆಲ್ಲ ತಗೊಂಡಿದ್ದಾರೆ, ನಮ್ಮ ಉತ್ತರೇ ಆಗಿರ್ಬೋದು. ಸೊ ಈ ತರ ಎಲ್ಲ ಇರೋದ್ರಿಂದ ನಮ್ಗೆ ಬಹಳ ಮಕ್ಕಳು ಇನ್ನೂ ಮುಂದೆ ಮುಂದುವರಿಬೇಕು, ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕಂದ್ರೆ ನಮ್ಗೆ ಒಂದು ಡಿಪೋ ಅವಶ್ಯಕತೆ ಬಹಳ ಇದೆ. ಸೊ ಅದರ ಬಗ್ಗೆ ಈಗಾಗಲೇ ಜಮೀನು ಮಂಜೂರಾಗಿ 8 ವರ್ಷ ಆಗ್ತಾ ಬಂದರೂ ಸಹ ಅದನ್ನ ಕೈಗೆತ್ತಿಕೊಂಡು